नमस्कार एल्लरिगू फ्रेंड्स, इवत्तिन रेसिपी नानु चिकन लाकी ग्रेवी माड तोरिस्तीन रि। इदु कडिमे सामग्रिगळिंद नीवु ईजियागि माड्कोबहुदु रि। ईग नानु 1 केजि चिकन तगोंडु वाश् माड्कोंडु इट्कोंडिदीनि रि। इल्लि नानु 1 कप्पष्टु लाकि तगोंडिदीनि रि। लाकि अंद्रे सोरेकायि, नम्म ऊर् कडेगे अदक्के सोरेकायि अल्ल रि, उद्दन कुंबळकायि अंतारि ई हिंदिदाग लाकि अंतार। इल्लि नानु ओंदु 3 टमाटो तगोंडिदीनि रि, तक कटमीन रही। इले कपस्ट तेनका तक तुर्कोटीन रही, अंदर ग्रेट मूल कर्बे सोप तकन रही। एर गिडदू एर कडियु तक रही। वैद हसी मेणसिका तक इली स्पून एर स्पून खार तक रही। बेदा निम् टेस्ट तक जास्ती मत कड़ी मोबाइल कड़ी हाकोबाद। इक नानु बड़ो यूज मे इली वंद इंचु शुंठि तक कटमीनि, स्पून गरम मसाला, स्पून धनिया पुड़ी, स्वल्प सण टेबल सारी स्पून अरशिण रुचिगे तक उप्पु, मत नानु कपस्ट एण्णे तक रही 150 ग्राम अदी। नान ग्यास आन कड़ाई इट्टिदीन रि, अदक्के स्वल्प एण्णे हाको रि। एणे कद नर कटमी शुंठि मत कर्बे सोप हाको रि, स्वल फ्राई मो रि। फ्राई मूग टमेटो हाको रि, अर निमिष टमेटो फ्राई मोड़ रि। फ्रेंड्स नोड़ी इतर आगे तक टमेटो तेज अर ना मिक्स हाको रि। अदे कड़ी उदीर एणे हाको रि। ना हाको रि, सोप मत हसी मेणसिका सेसको सेसको स्वल्प होता फ्राई मो रि। स्वल्प होता फ्राई ना टमाटो मिक्सी मोबाइल टमाटो आ रही है, मत कब्रेवि सारी तेनका तुरी हाको रि, ग्रेट मिट्टी मिक्सी मर नikki फ्रेंड्स। नान मिक्सी मंदी चिकन हाको रि, रुबक मसाला हाको रि, अरशिण पुड़ी हाक रि, हाकि मिक्स ಈಗ ಕಟ್ ಮಾಡಿ ಇಟ್ಕೊಂಡಿರೋ ಲಾಕಿ ಹಾಕ್ರಿ। ಈಗ ಅಚ್ಚಕಾರ ಪುಡಿ, ಧನಿಯಾ ಪುಡಿ ಮತ್ತೆ ಗರಂ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ರಿ। ಅದಕ್ಕಷ್ಟು ಉಪ್ಪನ್ನು ಹಾಕ್ರಿ, ಹಾಕಿ ಮಿಕ್ಸ್ ಮಾಡ್ರಿ। ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ರಿ। ಈಗ ಅದೇ ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ನೀರು ಹಾಕೊಂಡು मिक्स ಮಾಡಾಗಿದೆ। ಇದಕ್ಕ ನೀವು ಉಪ್ಪು ಖಾರ ಟೇಸ್ಟ್ ಮಾಡ್ಕೋರಿ, ನೀವು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು। ಇದಕ್ಕ ಈಗ ಒಂದು ಚೆಕ್ ಮಾಡ್ಕೊಂಡು ಇದಕ್ಕ ಒಂದು ಮ್ಯಾಗೊಂದು ಮುಚ್ಚಳ ಮುಚ್ಚಿ ಇದು ಕುದಿಯ ತನಕ ನೀವು ಕುದಿಸಿರಿ। ಪೂರ್ತಿ ಆಗಿದೆ। ಈಗ ನಾನು ಡಕ್ಕನ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ। ಫುಲ್ ಪರ್ಫೆಕ್ಟ್ ಆಗಿ ಕುದಿದೆ ರೀ ಚಿಕನ್ ಲಾಕಿ ಎರಡು। ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ।
ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಲಾಕಿ ಗ್ರೇವಿ ರೆಡಿ ಮಾಡಿದಿನಿ ನೀವು ಒಂದಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬಾಳ ಅಂದ್ರೆ ಬಾ ಟೇಸ್ಟಿ ಆಗಿರುತ್ತದ್ರಿ ಲಾಕಿ ಅಂದ್ರೆ ಸೂರೆಕಾಯಿ ದೇಹಕ್ಕೆ ತಂಪಾಗಿ ಇರುತ್ತದ್ರಿ ಮತ್ತೆ ಚಿಕನ್ ಹಾಟ್ ಆಗಿರುತ್ತದ್ರಿ ಹಾಟ್ ಅಂದ್ರೆ ನಮಗೆ ತಿಂದ್ರೆ ಕಾವ್ ಆಗಿರುತ್ತದ್ರಿ ಜಾಸ್ತಿ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆದಾಗಿರುತ್ತದ್ರಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅನ್ನ ಜೊತೆ ಮತ್ತೆ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊರಿ ನಾನು ಮಾಡಿರೋ ಲಾಕಿ ಗ್ರೇವಿ ಚಿಕನ್ ಲಾಕಿ ಗ್ರೇವಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ प्लीज ನನ್ನ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಅಂದ್ರೆ ಕೆಂಪ್ ಕಲರ್ ರೆಡ್ ಬಟನ್ ಸಬ್ಸ್ಕ್ರೈಬ್ ಅಂತ ಬರ್ದಿರ್ತದ ಅದು ಪ್ರೆಸ್ ಮಾಡಿ ಮತ್ತೆ ಬೆಲ್ ಐಕಾನ್ ನ್ನು ಆಗ್ರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್।